ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಂಠಿ, ಸ್ನೇಹ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಬಾಬಾ, ಯಾವ್ದೋ ಕೆಟ್ಟಗಳಿಗೆ ಬಿಡಿ. ಹೌದು ಅಣ್ಣಯ್ಯ, ನಮಗಾಗಿರೋಷ್ಟು ಆಶ್ಚರ್ಯ ಮತ್ತೆ ನೋವು ನಿನಗೂ ಆಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದ್ರಲ್ಲಿ ನಿಮ್ದು ಯಾರ್ದು ತಪ್ಪಿಲ್ಲ. ನೀನ್ ಯಾಕೆ ಕ್ಷಮೆ ಕೇಳ್ತಾ ಇದೀಯಾ? ಆಗಿದಾಗೋಯ್ತು, ಬಿಟ್ಬಿಡು. ನಂಜಮ್ಮ ನಮ್ಮ ಅಮ್ಮ ಆಗಿರೋದಕ್ಕೆ ಕೆಟ್ಟ ಯೋಚನೆ ಇರೋ ತಾಯಿಗೆ ಮಗ ಆಗ್ಬಿಟ್ಟೆ. ಅವಳಿಂದ ಒಳ್ಳೆ ಗಂಡ ಆಗ್ಲಿಲ್ಲ. ನಿನಗೆ ತುಂಬಾ ತುಂಬಾ ತೊಂದರೆ ಕೊಟ್ಬಿಟ್ಟೆ ಹೊಸ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಪ್ಲೀಸ್. ನೀವು ಕ್ಷಮೆ ಎಲ್ಲ ಕೇಳಬೇಡಿ, ನನಗೆ ತುಂಬ ಸಂಕಟ ಆಗತ್ತೆ. ಇವತ್ತು ವಸು ಅದಕ್ಕೆ ಇಲ್ಲೇ ಇರೋದು ಒಳ್ಳೇದು ಅಂತ ನನ್ಗೆ ಅನಿಸ್ತಾ ಇದೆ. ಅಣ್ಣಯ್ಯ, ನಾನು ಇವತ್ತು ಚಂದ್ರು ಜೊತೆ ಇಲ್ಲೇ ಇದ್ದು ನಾಳೆ ಬರ್ತೀನಿ. ಇದನ್ನೇ ಸ್ನೇಹ ಅವರು ಹೇಳಿದ್ರು. ಸರಿ, ನನ್ನ ಅಮ್ಮನ ಗೊತ್ತಾಗ್ದಂಗೆ ನೋಡ್ಕೋತೀನಿ, ನೀನಿದ್ದು ಬಾ. ಅಣ್ಣಯ್ಯ, ಅದಕ್ಕೆ ನಾವು ಹೊರಡ್ತೀವಿ. ಪಲ್ಲವಿ, ನೀನು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಇದಕ್ಕೆ ನೀವು ಯಾರೂ ಹೊಣೆ ಅಲ್ಲ. ಇನ್ನು ಮುಂದೆ ಆದರೂ ಎಲ್ಲ ಒಳ್ಳೇದಾಗಲಿ ಅಂತ ಬಯಸೋದಷ್ಟೇ ನಮ್ಮ ಕೈಯಲ್ಲಿರೋದು. ಬರ್ತೀವಿ. ಯೋನಾಯ್ತಲ್ಲ, ಮರ ನೋಡ್ತೀನಿ ಮಾಡುವಾಗ. ಹಲೋ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಸಾಹೇಬ್ರಿಗೂ ಹೇಳ್ಬಿಡಿ, ಪದವಿ ಮತ್ತೆ ಪಕ್ಷಕ್ಕಿನ್ನ ಈ ಬಂಗಾರಮ್ಮಂಗೆ ಊರವ್ರ ಜೀವನ ಮುಖ್ಯ ಅಂತ. ಏಳು ಮನೆ ಮುಂದೆನೆ ಗಾಡಿ ಕೆಟ್ಟೋಗೈತಾ? ಸಿಕ್ಕಿರೋ ಒಂದು ವೀಡಿಯೋನ ಸಾಕ್ಷ್ಯಕ್ಕೆ ಇಟ್ಕೊಂಡು ನೀವು ಇವನ್ನ ಅಪರಾಧಿ ಅಂತ ಹೇಗೆ ಡಿಸೈಡ್ ಮಾಡ್ತೀರಾ? ಈ ಆರೋಪ ಸುಳ್ಳು ಅಂತ ನಮ್ಮೆಲ್ರಿಗೂ ಗೊತ್ತು. ನಾನು ತಪ್ಪ ಮಾಡಲಿಲ್ಲ ಅಂತ ಚಂದ್ರು ಜಾಮೀನು ಕೊಟ್ಟು ನನ್ನ ಬಿಡಿಸ್ಕೊಂಡು ಬಂದ. ಈಗ ಅವ್ರ ಅವನೇ ತಪ್ಪ ಮಾಡವಳೆ. ಇದನ್ನ ಅವನು ಹೆಂಗೆ ಸಹಿಸ್ಕೋತಾನೆ? ಉಮೇಶ, ನಾನು ವಸಿ ಇಲ್ಲೇ ಹೋಗಿ ಬರ್ತೀನಿ. ನಾನು ಬರೋ ಅಷ್ಟರಲ್ಲಿ ಗಾಡಿ ಸರಿ ಮಾಡಿ. ಚಂದು, ಯಾಕೆ ವಸು, ಏನಾಯ್ತು? ಅವನ್ ನಾನು ಇಲ್ಲಿರೋದು ಗೊತ್ತಾಗಿದೆ ಅನ್ಸತ್ತೆ, ಅದಕ್ಕೆ ನನ್ನನ್ನು ಹುಡ್ಕೊಂಡು ಇಲ್ಲೇ ಬರ್ತಿದ್ದಾಳೆ. ಏನು ಅತ್ತೆ ಬರ್ತಿದ್ದೀರಾ? ಹೌ, ನಾನು ಅವ್ರ ಮಾತು ಮೀರಿ ಬಂದಿದ್ದೀನಿ ಅಂತ ಅವ್ರು ಕೋಪ ಮಾಡ್ಕೋತಾರೆ. ಗಾಬರಿ ಆಗ್ಬೇಡ, ನಾನು ನೋಡ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.